ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ರಾಚಪ್ಪ ಅಂತ. ಇದು ಯಾವ ಊರು ಬರುತ್ತೆ? ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಸುರಗಾಂವ ಅಂತ ಊರು. ಓಕೆ, ಟೋಟಲ್ ಎಷ್ಟು ಎಕರೆ ದಾಳಿಂಬೆ ಇದೆ ತಮ್ಮದು? 12 ಎಕರೆ ಟೋಟಲ್ ಜಮೀನು ಇದೆ, 12 ಎಕರೆ ದಾಳಿಂಬೆ ಇದೆ. ಓಕೆ, ಈಗ ಮಿತ್ರ, ಈಗ ರಾಕೆಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ತಾವು ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ರಿ ಈ ತೋಟಕ್ಕೆ? ತಗೊಂಡು ಕೈಲೇ ಹೊಡಿತಿದ್ದೆ, ಕೈಲೇ ಸ್ಪ್ರೇ ಮಾಡ್ತಿದ್ವಿ. ಓಕೆ, ಈಗ ಇದನ್ನ ತಗೊಳ್ಳೋಣ. ಟೈಮ್ ಸೇವ್ ಆಗುತ್ತೆ, ಎಣ್ಣೆನೂ ಸೇವ್ ಆಗುತ್ತೆ. ಓಕೆ, ಔಷಧ ನಾ ಎಚ್ಟಿಪಿ ಹೊಡಿಯುವಾಗ 800 ಲೀಟರ್ ಹೋಗುತ್ತೆ. ಓಕೆ, ಈಗ ಇದನ್ನ ತಗೊಂಡು ಹೊಡೆಯೋಣ, 600 ಲೀಟರ್ ಹೋಗ್ತಾ ಇದೆ ಈಗ. ಓಕೆ, ಆಮೇಲೆ ಇದರದು ಸ್ಪ್ರೇಯರ್ ಕವರೇಜ್ ಎಲ್ಲ ಯಾವ ರೀತಿ ಇರುತ್ತೆ? ಔಷಧಿ ಸಿಂಪರಣೆ ಯಾವ ರೀತಿ ಆಗುತ್ತೆ? ಸಿಂಪರಣೆ ಚಲೋ ಆಗುತ್ತೆ, ಎಲ್ಲ ಕಡೆನೂ ಸಿಡಿದಿದೆ. ಅಲ್ಲಿ ಬ್ಯಾಕ್ ಸೈಡ್ ಬಾಳೆ ಕೆಳಗೆ ಇರೋದು ನೋಡಿದ್ರೆ ಎಲ್ಲಿ ಉಳಿದಿರಂಗಿಲ್ಲ, ಎಲ್ಲ ಕಡೆ ಪ್ರತಿಯೊಂದು ಎಲೆಗೂ ಮೂಲ ಮೂಲೆಗೂ ರೀಚ್ ಆಗಿರುತ್ತೆ ಔಷಧಿ. ಸಿಡಿದಿರ್ತದೆ, ಕೈಲಿ ಸ್ಪ್ರೇ ಮಾಡಿದ್ರೆ ಒಂದ್ ಕಡೆ ಉಳಿದಿದೆ, ಒಂದ್ ಕಡೆ ಇದು ಬರಲ್ಲ. ಓಕೆ, ಇದರಲ್ಲಿ ಹೊಡೆದ್ರೆ ಏನೈತಿ, ಎಲ್ಲ ಕಡೆ ತುದಿ ಹಿಡ್ಕೊಂಡು ಪೂರಕ್ಕೆ ಬಡ್ಡಿ ಮಟ್ಟ ಸಿಡಿದೆ. ಓಕೆ, ಆಗಿದ್ರೆ ಎಲ್ಲ ರೀತಿ ನಿಮಗೆ ಔಷಧಿ ತುಂಬಾನೇ ಚೆನ್ನಾಗಿ ಸಿಂಪರಣೆ ಆಗುತ್ತೆ, ಆಮೇಲೆ 100% ಕವರೇಜ್ ಸಿಗುತ್ತೆ. ಆಗಿದ್ರೆ ಹಾ, ಎಲ್ಲ ಕವರೇಜ್ ಆಗುತ್ತೆ ಮತ್ತೆ ಅಮೌಂಟ್ ಸೇವ್ ಆಗುತ್ತೆ ಔಷಧದಿಂದ. ಔಷಧಿ ಉಳಿತಾಯ ಅನಿಸ್ತಾ ಇದೆ ನಮಗೆ. ಓಕೆ, ಈಗ ಟೋಟಲ್ ಆಗಿ ಈಗ ಇದು 12 ಎಕರೆಗೆ ಟೋಟಲ್ ಎಷ್ಟು ಔಷಧಿ ಹೋಗ್ತಾ ಇತ್ತು ಮುಂಚೆ? 3 ಎಕರೆಗೆ 6 ಲೀಟರ್ ಹೊಂಟಾ ಇದೆ. ಓಕೆ, 3 ಎಕರೆಗೆ ಮೊದಲು 800 ಹೋಗ್ತಿತ್ತು, ಈಗ 6 ಲೀಟರ್ ಹೊಂಟಾ ಇದೆ, 200 ಲೀಟರ್ ಸೇವ್ ಆಗಿದೆ ಅಂತ ತಗೊಳ್ಳೋಣ. ಓಕೆ, ಆಮೇಲೆ ಈಗ ಔಷಧಿ ಸಿಂಪರಣೆ ಮಾಡಿದಾದ್ಮೇಲೆ ಇದ್ರದ್ದು ರೋಗ ಹತೋಟಿ ಇರ್ಬೋದು ಅಥವಾ ದಾಳಿಂಬೆಯಲ್ಲಿ ಕ್ವಾಲಿಟಿಯಲ್ಲಿ ಯಾವ ರೀತಿ ಅನಿಸುತ್ತೆ? ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಗಿಲ್ಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಇದ್ರಲ್ಲಿ ಹೊಡೆದ್ರೆ ಅಂದ್ರೆ ಯಾವುದು ಆಲ್ಮೋಸ್ಟ್ ರೋಗ ಬರಲ್ಲ. ಓಕೆ, ಆಲ್ಮೋಸ್ಟ್ ಕಡಿಮೆ ರೋಗ ಬರೋದು ಇದ್ರಲ್ಲಿ ಹೊಡೆದ್ರೆ. ಓಕೆ, ಹೊಡೋಕ್ಕಿಂತ ಇದ್ರಲ್ಲಿ ಹೊಡೋದು ಭಾಳ ಬೆಟರ್. ಆಮೇಲೆ ತುಂಬಾ ಟೈಮ್ ಸೇವ್ ಆಗುತ್ತೆ ನಮಗೆ. ಸೇವ್ ಆಗುತ್ತೆ ಟೈಮ್, ಯಾವಾಗ ನೈಟ್ ಟೈಮ್ ಹೊಡಿಬಹುದು, ಡೇ ಟೈಮ್ ಹೊಡಿಬಹುದು, ಯಾವಾಗ ಬೇಕಾದ್ರೂ ಹೊಡಿಬಹುದು. ಕೈಲಿ ಆದ್ರೆ ಹಗಲಿನ ಹೊಡಿಬೇಕು, ರಾತ್ರಿ ಹೊಡಿಯಕ್ ಬರಲ್ಲ. ಬರಲ್ಲ. ಆಮೇಲೆ ಸರ್, ಇದ್ರದ್ದು ಮಷಿನ್ ಕ್ವಾಲಿಟಿ ಎಲ್ಲ ಯಾವ ರೀತಿ ಅನ್ಸುತ್ತೆ ಇದರಲ್ಲಿ? ಚೆನ್ನಾಗಿದೆ ಮಷಿನ್, ಏನು ಕಿರಿಕಿರಿ ಇಲ್ಲ ಇದ್ರದ್ದು. ಓಕೆ, ಬೆಸ್ಟ್ ಇದೆ. ಆಮೇಲೆ ನಮ್ಮ ಸರ್ವಿಸ್ ಇಂಜಿನಿಯರ್ ನಿಮಗೆ ಆನ್ ಟೈಮ್ ಬಂದು ಸರ್ವಿಸ್ ಕೊಡ್ತಾ ಇದ್ದಾರೆ ಸರ್? ಬಂದು ಮಾಡಿರ್ತಾರೆ. ಆಗಿದ್ರೆ ನಿಮಗೆ ಯಾವುದೇ ರೀತಿ ಸರ್ವಿಸ್ ಅಲ್ಲಿ ಏನೋ ತೊಂದರೆ ಅನಿಸಿಲ್ಲ? ಯಾವುದೇ ತೊಂದರೆ ಇಲ್ಲ ಸರ್. ಓವರ್ ಆಲ್ ಆಗಿದ್ರೆ ನಿಮಗೆ ಮಷಿನ್ ಬಗ್ಗೆ ತಾವು ಹ್ಯಾಪಿ ಆಗಿದ್ದೀರಾ? ಆಗಿದ್ರೆ ಚಲೋ ಐತೆ ಸರ್, ಮಷಿನ್ ಫುಲ್ ಹ್ಯಾಪಿ ಐತೆ. ಯಾರಾದರೂ ರೈತರು ನಿಮ್ಮ ದಾಳಿಂಬೆ ಬೆಳೆಗಾರ ಯಾರಾದರೂ ಕೇಳಿದ್ರೆ ಸಜೆಸ್ಟ್ ಮಾಡ್ತೀರಿ ಮಿತ್ರ ಆಗಿದ್ರೆ? ಓಕೆ ಸರ್, ನಮಸ್ಕಾರ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್.